ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಈ ದಿನ ನಿಮಗೋಸ್ಕರ ವಾಕ್ ಇನ್ ಇಂಟರ್ವ್ಯೂ ಪೋಸ್ಟ್ ಅನ್ನ ತೆಗೆದುಕೊಂಡು ಬಂದಿದ್ದೇವೆ. ಡೈರೆಕ್ಟ್ ಆಗಿ ಆಫೀಸ್ಗೆ ಹೋಗಿ ನೀವು ಇಂಟರ್ವ್ಯೂ ಅಟೆಂಡ್ ಮಾಡಿಕೊಂಡು ಈ ಜಾಬ್ ಅನ್ನ ಸಂಪಾದನೆ ಮಾಡ್ಕೊಳ್ಬಹುದು. ಈ ಜಾಬ್ಗೆ ಹೇಗೆಲ್ಲ ಹೋಗ್ಬೇಕು, ಯಾವ ತರ ನೀವು ಇಂಟರ್ವ್ಯೂ ಅಟೆಂಡ್ ಮಾಡ್ಕೊಳ್ಬೇಕು ಅನ್ನುವ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇವೆ. ಹಾಗೆ ಈ ಜಾಬ್ ಯಾವ ಕಂಪನಿಯಿಂದ ಬಂದಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಹತ್ತಿ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊಳ್ಳಿ. ಅದರಿಂದ ನಾವು ಹಾಕೋ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಕಾಮದಲ್ಲಿ ತರುತ್ತವೆ. ಹಾಗೆ ಈ ವಿಡಿಯೋದನ್ನು ಲೈಕ್ ಮಾಡಿ. ಈ ಜಾಬ್ ನಮಗೆ ಟಾಟಾ ಕ್ಯಾಪಿಟಲ್ ಕಂಪನಿಯಿಂದ ಸೇಲ್ಸ್ ಕನ್ಸಲ್ಟೆಂಟ್ ಪೋಸ್ಟ್ಗೆ ಹೈರಿಂಗ್ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಈ ಟಾಟಾ ಕಂಪನೀಸ್ ಪ್ರತಿಯೊಬ್ಬರಿಗೂ ಗೊತ್ತೇ ಇರ್ತಕ್ಕಂಥದ್ದು. ಈ ಟಾಟಾ ಕಂಪನಿಯಲ್ಲಿ ನಿಮಗೆ ಸೇಲ್ಸ್ ಕನ್ಸಲ್ಟೆಂಟ್ ಪೋಸ್ಟ್ಗೆ ಹೈರಿಂಗ್ ಆಗ್ತಾ ಇದೆ. ಇದು ಒಂದೊಳ್ಳೆ ಜಾಬ್ ಅಂತ ಹೇಳ್ಬೋದು. ಈ ಜಾಬ್ ಲೊಕೇಶನ್ ಬಂದ್ಬಿಟ್ಟು ಬೆಂಗಳೂರು ಲೊಕೇಶನ್ ಆಗಿದೆ. ಈ ಜಾಬ್ಗೆ ಫ್ರೆಶರ್ ಕೂಡ ಅಪ್ಲೈ ಮಾಡ್ಕೊಳ್ಬಹುದು. ಈ ಜಾಬ್ಗೆ ಸ್ಯಾಲ್ರಿ ಪ್ಯಾಕೇಜ್ ನೋಡೋದಾದ್ರೆ 22,000 ರಿಂದ 25,000 ವರೆಗೂ ಸ್ಯಾಲ್ರಿ ಪ್ಯಾಕೇಜ್ ಅನ್ನ ಕೊಡ್ತಾರೆ ನಿಮಗೆ. ಈ ಜಾಬ್ಗೆ ಫ್ರೆಶರ್ ಎಕ್ಸ್ಪೀರಿಯನ್ಸ್ ಇರೋರು ಇಬ್ರು ಕೂಡ ಅಪ್ಲೈ ಮಾಡ್ಕೊಳ್ಬಹುದು. ಈ ಫ್ರೆಶರು ಅಪ್ಲೈ ಮಾಡ್ಕೊಳ್ಬಹುದು. ಹಾಗೆ 5 ಡೇಸ್ ಮಾತ್ರ ವರ್ಕಿಂಗ್ ಇರ್ತಕ್ಕಂಥದ್ದು. ಇನ್ನು ಸಾಟರ್ಡೆ ಸಂಡೇ ನಿಮಗೆ ರಜೆ ಕೂಡ ಸಿಗುತ್ತದೆ. ಹಾಗೆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ನೋಡುವುದಾದ್ರೆ 5ನೇ ತಾರೀಕು ನವಂಬರ್ 2024, ಇದು ಕೊನೆಯ ದಿನಾಂಕವಾಗಿರುತ್ತದೆ. ಅಷ್ಟರೊಳಗೆ ನೀವು ಅಪ್ಲಿಕೇಶನ್ ಅನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡಿರ್ಬೇಕು. ಇನ್ನು ಈ ಜಾಬ್ಗೆ ಏನೆಲ್ಲ ಕ್ವಾಲಿಫಿಕೇಶನ್ ಬೇಕು ಅಂತ ನೋಡುವುದಾದ್ರೆ 12th ಪಾಸ್ ಆಗಿದ್ರೆ ಸಾಕು. ನಿಮ್ದು ಯಾವ್ದೇ ರೀತಿಯ 12th ಪಾಸ್ ಆಗಿದ್ರೆ ಸಾಕು, ಈ ಜಾಬ್ ಅನ್ನು ಮಾಡಬಹುದಾಗಿದೆ. ಏಜ್ ಲಿಮಿಟೆಡ್ ನೋಡುವುದಾದ್ರೆ 18 ವರ್ಷದಿಂದ 30 ವರ್ಷದ ಒಳಗಿನವರು ಆಗಿರ್ಬೇಕು ಈ ಜಾಬ್ ಮಾಡುವುದಕ್ಕೆ. ಇದರಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇದೆ, ಏನೆಲ್ಲ ಸ್ಕಿಲ್ ಕೇಳ್ತಾರೆ ಅಂತ ನೋಡೋದಾದ್ರೆ ಇದರಲ್ಲಿ ಎಕ್ಸಲೆಂಟ್ ಕಮ್ಯುನಿಕೇಶನ್ ಸ್ಕಿಲ್ ಇರಬೇಕು, ಆಗಲೇ ಇಂಗ್ಲೀಷು ಮತ್ತು ಹಿಂದಿ ನಿಮಗೆ ಮಾತನಾಡೋದಕ್ಕೆ ಬರಬೇಕಾಗಿರ್ತದೆ. ಇನ್ನು ಎಬಿಲಿಟಿ ಟು ಹ್ಯಾಂಡಲ್ ಕಸ್ಟಮರ್ ಕ್ವೈರೀಸ್ ಅಂಡ್ ಪ್ರೊವೈಡ್ ಅಪ್ರೋಪ್ರಿಯೇಟ್ ಸೊಲ್ಯೂಷನ್ಸು, ಅಂದರೆ ನೀವು ಕಸ್ಟಮರ್ ಸರ್ವಿಸಲ್ಲಿ ನಿಮ್ಗೆ ಏನೆಲ್ಲ ಬರ್ತವೆ, ಏನೆಲ್ಲ ಕ್ವೈರೀಸ್ ಇದ್ದಾವೆ, ಅವುಗಳನ್ನ ಸಾರ್ಟ್ ಔಟ್ ಮಾಡುವಂಥ ನೀವು ಕೆಲಸವನ್ನು ಮಾಡಬೇಕಾಗಿರುತ್ತದೆ. ಹಾಗೆ ಕಸ್ಟಮರು ಸ್ಯಾಟಿಸ್ಫ್ಯಾಕ್ಷನ್ ಅನ್ನ ಇಂಪಾರ್ಟೆಂಟ್ ಆಗಿರುತ್ತದೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇದರಲ್ಲಿ ಏನೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ಅನ್ನ ಕೊಡ್ತಾರೆ ಅಂತ ನೋಡುವುದಾದ್ರೆ ಪ್ರೊಫೆಷನಲಿ ಹ್ಯಾಂಡಲ್ ಇನ್ಬೌಂಡ್ಸ್ ಅಂಡ್ ಔಟ್ಬೌಂಡ್ಸ್ ಕಾಲ್ಸು, ಅಂದ್ರೆ ನೀವು ಪ್ರೊಫೆಷನಲಿ ವೃತ್ತಿಪರವಾಗಿ ಕಂಪ್ನಿಯಿಂದ ಕಾಲ್ಸ್ಗಳು ಬರ್ತವೆ, ನೀವು ಕೂಡ ಕಾಲ್ಗಳನ್ನ ಮಾಡಬೇಕಾಗಿರುತ್ತೆ, ಅವುಗಳನ್ನ ನೀವು ಅಟೆಂಡ್ ಮಾಡಬೇಕಾಗಿರ್ತದೆ. ನೆಕ್ಸ್ಟ್ ಪ್ರೊವೈಡ್ ಅಕ್ಯುರೇಟ್ ಇನ್ಫಾರ್ಮೇಶನ್ ಅಬೌಟ್ ಅವರ್ ಪ್ರಾಡಕ್ಟ್ ಅಂಡ್ ಸರ್ವಿಸ್, ಅಂದ್ರೆ ನಿಮ್ಗೆ ಈ ಕಂಪ್ನಿಯಲ್ಲಿ ಏನೆಲ್ಲ ಪ್ರಾಡಕ್ಟ್ ಇದೆ ಅದನ್ನ ಬಗ್ಗೆ ಗೊತ್ತಿರಬೇಕು. ಹಾಗೆ ಏನ್ ಸರ್ವಿಸ್ ಮಾಡ್ತಾ ಇದ್ರ ಆ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ನಿಮ್ಗೆ ಗೊತ್ತಿರಬೇಕು, ಅದನ್ನ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಐಡೆಂಟಿಫೈ ಕಸ್ಟಮರ್ ನೀಡ್ಸ್, ಕ್ಲಾರಿಫೈ ಇನ್ಫಾರ್ಮೇಶನ್ ಅಂಡ್ ಸೇಲ್ಸ್ ಕ್ಲೋಸ್, ಅಂದ್ರೆ ನಿಮ್ಗೆ ಕಸ್ಟಮರ್ಗೆ ಏನೆಲ್ಲ ಬೇಕಾಗಿದೆ ಅದನ್ನ ಕ್ಲಾರಿಫೈ ತಗೊಂಡು ಇನ್ಫಾರ್ಮೇಶನ್ ಅನ್ನು ನೀವು ಕೊಟ್ಟು ಸೇಲ್ಸ್ ಮಾಡುವ ತರ ನೀವು ಅದನ್ನ ಕ್ಲೋಸ್ ಮಾಡಬೇಕು. ಸೇಲ್ಸ್ ಮಾಡಿ ಕ್ಲೋಸ್ ಮಾಡೋದ್ರಿಂದ ನಿಮಗೆ ಒಳ್ಳೆಯ ಪ್ರಾಫಿಟ್ ಇದೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಮೇಂಟೈನ್ ಹೈ ಲೆವೆಲ್ ಆಫ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಥ್ರೂ ಎಫಿಷಿಯೆಂಟ್ಲಿ ಪ್ರಾಬ್ಲಮ್ ಸಾಲ್ವಿಂಗ್, ಕಸ್ಟಮರ್ಗೆ ಏನೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕು ಅಂದ್ರೆ ಏನೆಲ್ಲ ಅವರು ಪ್ರಾಡಕ್ಟ್ ಅನ್ನ ತೆಗೆದುಕೊಳ್ಳೋಕೆ ಏನೆಲ್ಲ ಬೇಕು, ಹಾಗೆ ಏನೆಲ್ಲ ಮಾಹಿತಿ ಇದ್ರೆ ಅವರು ತೆಗೆದುಕೊಳ್ತಾರೆ ಅನ್ನೋದನ್ನ ಸ್ವಲ್ಪ ನೀವು ಅಬ್ಸರ್ವ್ ಅಲ್ಲಿ ಮಾಡಿಕೊಂಡು ಅದನ್ನ ಅವರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ನೀವು ಸೇಲ್ ಮಾಡುವ ಹಾಗೆ ಮಾಡಬೇಕು. ಹಾಗೆ ಏನಾದರೂ ಕಸ್ಟಮರ್ ಪ್ರಾಬ್ಲಮ್ಸ್ ಬಂದ್ರೆ ಅದನ್ನ ಸಾಲ್ವಿಂಗ್ ಕೂಡ ಮಾಡಬೇಕಾಗಿರ್ತದೆ. ನೆಕ್ಸ್ಟ್ ನೋಡಿದ್ರೆ ಮೀಟ್ ಆರ್ ಎಕ್ಸಿಡ್ ಸೇಲ್ಸ್ ಟಾರ್ಗೆಟ್ಸ್ ಅಂಡ್ ಗೋಲ್ಸ್ ಸೆಟ್ ಬೈ ದ ಕಂಪನಿ, ಈ ಇದರಲ್ಲಿ ಏನ್ ಕಂಪ್ನಿಯ ಸೇಲ್ಸ್ ಇದೆ ಅದನ್ನ ಟಾರ್ಗೆಟ್ ಅನ್ನ ರೀಚ್ ಮಾಡುವಂತ ಕೆಲಸನ ಮಾಡಬೇಕು. ಅಟ್ಲೀಸ್ಟ್ ಟಾರ್ಗೆಟ್ ಏನಾದ್ರೆ ಅಲ್ಲಿ 10 ವರೆಗೂ ಆದ್ರೂ ಹೋಗ್ಬೇಕು, ಇಲ್ಲಾಂದ್ರೆ ಇನ್ನ ಎಕ್ಸ್ಟ್ರಾ ಆದ್ರೂ ಪರವಾಗಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಈ ಜಾಬ್ ನಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನೋಡೋದಾದ್ರೆ ಇದರಲ್ಲಿ ಸ್ಯಾಲ್ರಿ ಪ್ಯಾಕೇಜ್ ಕೂಡ ಚೆನ್ನಾಗಿದೆ, 25,000 ವರೆಗೂ ಸ್ಯಾಲ್ರಿ ಪ್ಯಾಕೇಜ್ ಇದೆ. ಹಾಗೆ ಪರ್ಫಾರ್ಮೆನ್ಸ್ ಬೇಸ್ಡ್ ಇನ್ಸೆಂಟಿವ್ ಅಂಡ್ ಬೋನಸ್ ಕೂಡ ಕೊಡ್ತಾರೆ. ನೆಕ್ಸ್ಟ್ ಕಂಪ್ರಿಸೇಷನ್ ಟ್ರೈನಿಂಗ್ ಅಂಡ್ ಕ್ಯಾರಿಯರ್ ಡೆವಲಪ್ಮೆಂಟ್ ಆಪರ್ಚುನಿಟೀಸ್ ಅನ್ನ ಕೊಡ್ತಾರೆ, ಅಂದ್ರೆ ನೀವು ಈ ಕೆಲಸವನ್ನು ಮಾಡೋದ್ರಿಂದ ನಿಮಗೆ ಚೆನ್ನಾಗಿ ಟ್ರೈನಿಂಗ್ ಆಗುತ್ತದೆ, ಬೇರೆ ಕಡೆ ಹೋದ್ರೆ ಕೆಲಸ ಮಾಡೋದಕ್ಕೆ ನಿಮಗೆ ಅವಕಾಶಗಳು ಕೂಡ ಸಿಗ್ತವೆ ಅಂತ ಹೇಳ್ತಾರೆ. ಸೊ ಸ್ನೇಹಿತರೆ, ಈ ಜಾಬ್ ಅನ್ನ ಆರಾಮಾಗಿ ಮಾಡಿ ನೀವು ಹಣ ಸಂಪಾದನೆ ಮಾಡಿಕೊಳ್ಬಹುದು. ನೀವು ಈ ಜಾಬ್ಗೆ ಅಪ್ಲೈ ಮಾಡ್ಕೊಳ್ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೇನೆ, ಆ ಲಿಂಕ್ ಅನ್ನ ಪ್ರೆಸ್ ಮಾಡಿ. ಪ್ರೆಸ್ ಮಾಡಿದ ನಂತರ ಈ ತರ ಪೇಜ್ ಓಪನ್ ಆಗುತ್ತದೆ. ಈ ಪೇಜ್ ನಲ್ಲಿ ಅಪ್ಲೈ ಬಟನ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತದೆ. ಅಪ್ಲಿಕೇಶನ್ ಫಾರ್ಮ್ ಅನ್ನ ನೀವು ಫಿಲ್ ಮಾಡಬೇಕು, ನಿಮ್ಮ ಹೆಸರು, ನಿಮ್ಮ ಫೋನ್ ನಂಬರ್, ನಿಮ್ಮ ಮೇಲ್ ಐ ಡಿ, ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್, ಎಕ್ಸ್ಪೀರಿಯನ್ಸ್ ಅಥವಾ ಫ್ರೆಶರ್ಸ್ ಅಂತ ಹಾಕಿ, ಏನೆಲ್ಲ ಸ್ಕಿಲ್ ಇದೆ ಬೇಸಿಕ್ ಕಂಪ್ಯೂಟರ್ ಬಗ್ಗೆ ಅದೇನಿದ್ರೆ ಓಕೆ ಅದನ್ನ ಹಾಕ್ಬೋದು. ಅದೆಲ್ಲ ಹಾಕಿ ನೀವು ಸಬ್ಮಿಟ್ ಮಾಡಿ, ಅವಾಗ ನಿಮಗೆ ಮೇಲ್ ಬರುತ್ತದೆ. ಆ ಮೇಲ್ ಅನ್ನ ನೋಡ್ಕೊಂಡು ನೀವು ಈ ಜಾಬ್ಗೆ ಜಾಯ್ನ್ ಆಗ್ತೀರಾ. ಒಂದ್ ವೇಳೆ ನಿಮಗೆ ಅಪ್ಲೈ ಮಾಡೋದಕ್ಕೆ ಲಿಂಕ್ಗಳು ಸಿಗ್ತಾ ಇಲ್ಲ ಅಂತ ತಿಳ್ಕೊಳ್ಳಿ, ಅವಾಗ ನೀವು RCB ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ ಹಾಕಿ ನಾವು ನಿಮ್ಗೆ ಲಿಂಕ್ ಅನ್ನ ಪ್ರೊವೈಡ್ ಮಾಡಿ ಕೊಡ್ತೇವೆ. ಸೊ ಸ್ನೇಹಿತರೆ, ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.